ಏ ಲವಡಕ್ಕೆಬ್ಬಲ್ ಸೂಳೆ ಮಗನೇ, ನಾನು 5 ವರ್ಷ ಎಮ್ ಎಲ್ ಎ ಕಣೋ, ಅವನಮ್ಮ ನಾನು ಏನು ಚಾಟ ಹಾಕಂತಾನೋ, ಅಲಾಮ್ಕೋರ್ನವ್ರ ಮಗನೇ ನಿನ್ನ ಅಮ್ಮ ನಿನ್ನ ಹೆಂಗಿಲ್ದಂಗೆ ಮಾಡಾಕ್ಬಿಡ್ತೀನಲ್ಲೋ, ಬಿಡ್ತೀನೇನೋ ನೀನು ಅಷ್ಟು ಸುಲಭವಾಗಿ ಇದಲ್ಲಿದ್ರೆ ಇಂಥ 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ, ಅವನಮ್ಮ ನಾ ಒಲೆಯ ಸೂಳೆ ಮಗನ ಕೇಳಿ ಏನಾಗತ್ತೋ, 5 ವರ್ಷ ನಾನು ಚಾಟ ಕೇಳೋಕ್ಕಾಗತ್ತೇನೋ, ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸೂಳೆ ಮಗನೇ, ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದ್ಕೊಡು, ಕೊಡ್ತೀನಿ ನಿನ್ನ ಅಮ್ಮ ನವನ್ ಕರ್ಕೊಂಡಾಗ ಮನೇಲಿ ಯಾಕೆ ಮಲಗಿಸ್ಕಂತೀಯ, ತಿಂತಾಟೆಲ್ಲಿ ಎತ್ಬಿಟ್ಟು ಹೋಗೋ ಸೂಳೆ ಮಗ ಅವನು, ತಿಂತಾಟೆಲ್ಲಿ ಎತ್ಬಿಟ್ಟು ಹೋಯ್ತಾನೋ, ನಿನ್ನ ಅಮ್ಮ ನಿನ್ನ ಮನೆಯವ್ರನ್ನ ಕೇಳಿ ಬಿಡ್ತಾನ ಅವನು, ಬರೀ ದುಡ್ಡಲ್ಲ ಅವ್ನು ಸೂಳೆ ಮಗ, ಇಲ್ಲ ನಾನು ದುಡ್ಡು ತಾಮನ್ ಕೊಡ್ತೀನಿ, ಅರ್ಥ ಆಯ್ತಾ, ನಿನ್ನ ಅಮ್ಮನ ಹೋಗಿದ್ದು ಏನು ಮಾತಾಡಿದ್ರೆ ಅದು ತಗೊಂಬರ ಸೂಳೆ ಮಗ, ನಡಿ ನಡಿ ನಡಿಯಲ್ಲ ನಿನ್ನ ಅಮ್ಮನ ನಡಿಯೋ. ಜೈ ಭೀಮ್ ಬಂಧುಗಳೇ, ರಾಜವೈಷ್ಣ ವಿಧಾನಸಭಾ ಕ್ಷೇತ್ರದ ಮುನಿರತ್ನ ನಾಯ್ಡು, ಮುನಿರತ್ನ ನಾಯ್ಡು ಅವರು ಇವತ್ತು ನಮ್ಮ ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ಒಕ್ಕಲಿಗರ ಹೆಣ್ಣು ಮಕ್ಕಳ ಬಗ್ಗೆ ಅವಳ್ಳೆಕಾರಿ ಮಾತನ್ನು ಅರಿಬಿಟ್ಟಿರ್ತಕ್ಕಂಥ ಮುನಿರತ್ನ ಅವರೇ, ನೋಡಿ ಇವತ್ತು ನಾವು ರಾಜವೈಷ್ಣ ಕ್ಷೇತ್ರದಲ್ಲಿ ದಲಿತರು ಸುಮಾರು 60-70,000 ಜನ ಇದ್ದೀವಿ ವೋಟರ್ಸ್, ಒಕ್ಕಲಿಗರು ಸುಮಾರು ಅವರೊಂದು 90,000 ಜನ ಇದ್ದಾರೆ. ನಿಮ್ಮ ಏನು ನಾಯ್ಡು ಅಂದ್ರೆ ನಿಮ್ಮ ಸಮುದಾಯ ಈ ಭಾಗದಲ್ಲಿ ಅಂದ್ರೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1% ಇಲ್ಲ, ಆದರೆ ನಾವು ನೀವು ಒಂದು ಒಳ್ಳೆ ನಾಯಕರು ಅಂತೇಳಿ ನಿಮ್ಮನ್ನು ನಂಬಿಟ್ಟು ನಿಮಗೆ ನಾವು ಕ್ಯಾನ್ವಾಸ್ ಮಾಡಿ ವೋಟ್ ಹಾಕಿ ನಿಮ್ಮನ್ನು ಗೆಲ್ಸೋದು. ಆದರೆ ಮುನಿರತ್ನ ನಾಯ್ಡು ಅವರು 2 ಮುಖ, ಮುಂದೆ 1 ಮುಖ, ಹಿಂದೆ 1 ಮುಖ, ಅದು ನಮ್ಗೆ ಈಗ ಗೊತ್ತಾಗಿದೆ. ಸೊ ಹಾಗಾಗಿ ನೀವು ಮಾತಾಡಿರ್ತಕ್ಕಂಥ ಮಾತು ಏನು, ನಿಮ್ಮ ಗುತ್ತಿಗೆದಾರ ಚಲುರಾಜನ ಯಾವ ರೀತಿ ನೀವು ಮಾತಾಡಿದ್ರೆ ಆ ಹೊಲ್ಸು ಮಾತುಗಳನ್ನ ನಾನು ಹೇಳಕ್ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಅದು ನಿಮ್ಮ ಒಂದು ನಡವಳಿಕೆ ಆಯ್ತಾ, ಅಂತ ಮಾತುಗಳನ್ನ ಮಾತಾಡಿ ಒಂದು ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳನ್ನ ನಾನು ಕರ್ಕೊಂಡ್ಬಂದು ಬಿಡು ಅಂತ ಹೇಳ್ತೀರಾ, ಮತ್ತೆ ಒಲಮಾದ್ರ ಬಗ್ಗೆ ಮಾತಾಡ್ತೀರಾ, ಯಾರ್ರಿ ಒಲಮಾದ್ರಿ ಬಂದ್ರೆ ಇವತ್ತು ಒಲಮಾದ್ರಿ ಇರೋದಕ್ಕೆ ನೀವು MLA ಆಗಿರೋದು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರೋದು ಇದೇ ಒಲಮಾದ್ರಿಗರು, ಅರ್ಥ ಮಾಡ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿದಂತ ಮಹಾನ್ ನಾಯಕ, ಮಹಾನ್ ಚೇತನ. ಇವತ್ತು ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರ್ದಿರಂದ್ರೆ ನೀನು ಕಾರ್ಪೊರೇಟರ್ ಆಗ್ತಿರ್ಲಿಲ್ಲ, MLA ಆಗ್ತಿರ್ಲಿಲ್ಲ, ಒಂದು ಜಡ್ಪಿನ ಹಾಕಲು ಹಾಕಿಲ್ಲ. ಅಂತ ಒಂದು ಸಮುದಾಯನ ಇವತ್ತು ನೀನು ಅವಳ್ಳೆಕಾರ್ಯ ಮಾತಾಡ್ಕೊಂಡು ಒಲಮಾದ್ರಿಗರ ಹತ್ರ ಯಾಕೆ ಹೋಗ್ತೇನೆ ನೀನು ಅಂತೇಳಿ ನಮ್ಮನ್ನ ಜಾತಿ ನಿಂದೆ ಮಾಡ್ತಿರಲ್ಲ, ನಿಮ್ಗೇನಾದ್ರು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಮಾನ ಮರ್ಯಾದೆ ಹೇಳಿ ನೋಡೋಣ. ರೇ ಈ ದೇಶದಲ್ಲಿ ಈ ದೇಶದ ಮೂಲ ನಿವಾಸಿಗಳು ಅಸ್ಪೃಶ್ಯರು ಒಲಮಾದ್ರಿ, ಈ ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ರೈತರು, ನಾವು ಬೆಳೆ ಬೆಳೆದ್ರೆ ನಿಮ್ಗೆ ಅನ್ನ, ಅಂತ ಒಂದು ರೈತರ ಮಕ್ಕಳನ್ನ ಇವತ್ತು ನೀವು ಜಾತಿ ನಿಂದೆ ಮಾಡಿ ಇವತ್ತು ಶಾಸಕರಾಗಿ ಈ ಭಾಗದಲ್ಲಿ ಒಬ್ಬ ಶಾಸಕ ಅಂತ ಹೇಳಿದ್ರೆ ನಿಮ್ಗೆ ಅಂತ ಒಂದು ಗೌರವ ಇರಬೇಕು, ಸ್ಥಾನಮಾನ ಇರಬೇಕು, ಅರ್ಥ ಆಯ್ತಾ? ಗುತ್ತಿಗೆದಾರನ ಕರ್ಕೊಂಬಂದು 30% ಕಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು 30 ಲಕ್ಷ ದುಡ್ಡು ಕೊಟ್ಟಿಲ್ಲ ಅಂತೇಳಿ ರೂಮಲ್ಲಿ ಕೊಡಕ ಹೊಡೆಯೋದಲ್ಲ ಇರ್ಲಿ. ನಿಮ್ಮ ಏನೇನು ದಬ್ಬಾಳಿಕೆ ದೌರ್ಜನ್ಯಗಳು ಏನೇನು ಮಾಡ್ತಾರೆ ಮಾಡಿ, ಅದಕ್ಕೆ ಒಂದು ಎಂಡ್ ಅಂತ ಇರ್ತದೆ, ಅದಕ್ಕೆ ಕಡೆಗೆ ಬರೆದು ನಮ್ಮ ನೆಲದ ಕಾನೂನು ಸಂವಿಧಾನ. ನೀವು ಮಾತಾಡಿರ್ತಕ್ಕಂಥ ಜಾತಿ ನಿಂದನೆಗೆ ಆಲ್ರೆಡಿ ನಿನ್ನೆ ವೈಯಲಿ ಕವಲ್ ಪೊಲೀಸ್ ಸ್ಟೇಷನ್ ನಾವು FIR ಹಾಕ್ಸಿದ್ದೀವಿ ನೋಡಿ, ಇದೇ FIR ಕಾಪಿ. ಅಲ್ಟ್ರಾಸಿಟಿ SC ST ಪ್ರಿಜನ್ ಆಕ್ಟ್ 1989 ಮತ್ತೆ IPC 1986 ಮತ್ತೆ 509 504 513 ಇದು ಮುನಿರತ್ನ ವಿರುದ್ಧ ದೂರು ದಾಖಲಾಗಿದೆ. ಸೊ ಹಾಗಾಗಿ ನಮಗೆ ಕಾನೂನು ಮೇಲೆ ಗೌರವ ಇದೆ ಆಯ್ತಾ, ಕಾನೂನು ಮೇಲೆ ಗೌರವ ಇದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ನೀವು ಅಹಿಂದ ನಾಯಕರು, ನಿಮ್ಮ ಬಗ್ಗೆ ನಮಗೆ ತುಂಬಾ ಒಂದು ಗೌರವ ಇದೆ. ಆದ್ರೆ ಇಂಥ ಒಂದು ಜಾತಿ ವಿರೋಧಿ ಮಾಡುವಂತಹ ಶಾಸಕರನ್ನ ದಯವಿಟ್ಟು ಕೂಡಲೇ ಅರೆಸ್ಟ್ ಮಾಡಬೇಕು. ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ರು ದಯವಿಟ್ಟು ಇಂಥವ್ರ ಯಾವುದೇ ಕಾರಣಕ್ಕೂ ನೀವು ಬಿಟ್ರೆ ಮುಂದಿನ ದಿನಗಳಲ್ಲಿ ಇಂಥ ಹಲವಾರು ಪ್ರಕರಣಗಳಾಗ್ತದೆ. ಯಾಕಂತೇಳಿದ್ರೆ ಇವತ್ತು ನಾವು ದಲಿತರು ಸಾಕಷ್ಟು ನಾವು ಶೋಷಣೆ ಒಳಗಿರ್ತಕ್ಕಂಥ ಜನ, ಪದೇ ಪದೇ ಜನ ನಮ್ಮನ್ನ ನೀವು ಒಲಿಯರು ಮಾತುಗಳು ಅಂತೇಳಿ ಜಾತಿ ನಿಂದೆ ಮಾಡ್ಕೊಂಡು ಹೋಗ್ತಿದ್ರೆ ಅಲ್ಲಿಗೆ ನಾವು ಬದುಕಬೇಕ ಸಾಯ್ಬೇಕ ಅನ್ನೋ ಒಂದು ಪರಿಸ್ಥಿತಿ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಹೊಣೆಯಾಗಿರ್ತದೆ. ದಯವಿಟ್ಟು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿಗಳು ಮುನಿರತ್ನವನ್ನ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ ಕೆಲಸ ಆಗಬೇಕು. ಮತ್ತೆ ಇಲ್ಲಿ ಸಾಕಷ್ಟು ಹಗರಣಗಳಿದೆ,
ಇವತ್ತು ಡೂಪ್ಲಿಕೇಟ್ ಬಿಲ್ ಮಾಡಿಕೊಂಡು ರೋಡ್ಗಳಲ್ಲಿ ಬಿಲ್ ತಗೊಂಡಿರಾಗಿರ್ಬೋದು, ಮತ್ತೆ ಕೆರೆ ಒತ್ತುವರಿಲಿ ಅಲ್ಲಿ ದುಡ್ಡು ಮಾಡಿರಬಹುದು, ಮತ್ತೆ ಈ 30% ಕಮಿಷನ್ ಇದೆಯಲ್ಲ, ಈ 30% ಕಮಿಷನ್ ಅಲ್ಲಿ ಸಾಕಷ್ಟು ಜನ ಪಾಪ ಗುತ್ತಿಗೆದಾರರು ನೇಣ ಹಾಕೊಂಡು ಸಾಲ ಮಾಡಿ ಊರ್ ಬಿಟ್ಟು ಎಷ್ಟೋ ಜನ ಸತ್ತಾಗ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕೆಲಸನೂ ಎಲ್ಲ ಕಳಪೆ ಕಾಮಗಾರಿ ಕೆಲಸ, ಯಾವ ಕೆಲಸನೂ ನಮ್ಮ ಕ್ಷೇತ್ರದಲ್ಲಿ ಒಂದೂ ಕರೆಕ್ಟ್ ಆಗಿರಲ್ಲ. ಸೊ ಹಾಗಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಇದಕ್ಕೆ ಒಂದು CAD ತನಿಖೆನ ವಹಿಸಬೇಕು, ಒಂದು ಸ್ಪೆಷಲ್ ಸ್ಕ್ವಾಡ್ ಮುಖಾಂತರ ಒಂದು ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಬಂಧುಗಳೇ, ಇಂಥ ಒಂದು ಜಾತಿ ವಿರೋಧಿ ಮಾಡುವಂತ ಒಬ್ಬ ಶಾಸಕನಿಗೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಓಟ್ ಹಾಕಿದ್ರೆ ಖಂಡಿತವಲ್ಲೂ ಇಡೀ ಕ್ಷೇತ್ರನ ಕಬಳಿಸ್ಕೊಂಡು ಒಂದು ರೌಡಿಸಂ ಮತ್ತೆ ಅವ್ರದೇ ಒಂದು ಆಡಳಿತ ಮಾಡ್ಕೊಂಡ್ಬಿಡ್ತಾರೆ. ಈಗೆಲ್ಲ ನಾವು ನೋಡ್ತಾ ಇದೀವಲ್ಲ. ಸೊ ನೋಡಿ, ನಾವು ನಮ್ಗೆ ಗೊತ್ತಿಲ್ಲ ಪಾಪ, ಮುಂದತ್ತ ಅನ್ನೋ ಕಾರ್ಯಕ್ರಮ ಮುಂದೆ ನಾವು ಇದೇ ನಮ್ಮ ಆಫೀಸಲ್ಲಿ ಹಾರಾಕಿ ನಾವು ಎಲೆಕ್ಷನ್ ಅಲ್ಲಿ ಕ್ಯಾನ್ವಾಸ್ ಮಾಡಿ ಆಯ್ತಾ, ಸೊ ಏನೋ ಒಂದು ಒಳ್ಳೆ ನಾಯಕರು ಬೆಳೀಲಿ ಅಂತ ನಾವು ಸಪೋರ್ಟ್ ಮಾಡುದು, ಬಟ್ ಈ ತರ ಗಲೀಜ್ ಕೆಲಸ ಮಾಡ್ತಾರಂತ ನಮ್ಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಈ ಮುಂದತ್ತನ್ನ ನಮ್ಮ ಕ್ಷೇತ್ರದಿಂದ ಬಹಿಷ್ಕಾರ ಮಾಡಬೇಕು, ಮತ್ತೆ ಸರ್ಕಾರ ಕೂಡಲೇ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಅಂಬೇಡ್ಕರ್ ಸೇನೆ ಎಲ್ಲ ರಾಜ್ಯದ 31 ಜಿಲ್ಲೆಯಲ್ಲೂ ನಿಮ್ಮ ಏನು ನಮ್ಮ ಮುನಿರತ್ನ ಮಾಡಿರ್ತಕ್ಕಂಥ ಅಯೋಗ್ಯದ ಕೆಲಸ, ದಲಿತರ ವಿರೋಧಿ ಕೆಲಸ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಕೆಣಕೊಂತ ಕೆಲಸ, ಇದ್ರ ವಿರುದ್ಧ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು. ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಒಂದು ಕಂಪ್ಲೇಂಟ್ ಮಾಡಿ, ಮತ್ತೆ ನಿನ್ನೆ ಎಲ್ಲ ನಾವೇನು ದಲಿತ ಪರ ಸಂಘಟನೆ ಒಕ್ಕೂಟ ನಮ್ಮ ಲಯನ್ ಬಾಲಕೃಷ್ಣವ್ರ ಆಗಿರ್ಬೋದು, ರಾಮಪುರ ನಾಗೇಶ್ ಆಗಿರ್ಬೋದು, ಮತ್ತೆ BMRB ನಮ್ಮ ಸ್ನೇಹಿತರು ಎಲ್ಲರೂ ಒಟ್ಟಾರೆ ಸೇರಿ ನಿನ್ನೆ ವೈಲಿಕಲ್ ಪೊಲೀಸ್ ನಲ್ಲಿ ಈ ದೂರನ್ನ ಕೊಟ್ಟಿಗೆ ಪಾಪ ಅಲ್ಲಿರ್ತಕ್ಕಂತ ಇನ್ಸ್ಪೆಕ್ಟರ್ ನಮ್ಮ ಏನು ತುಂಬಾ ಸಪೋರ್ಟ್ ಮಾಡುದು, ಇನ್ಸ್ಪೆಕ್ಟರ್ ಸಾಹೇಬರು ಮತ್ತೆ ACP ಅವರು ಬಂದ್ರು, ಮತ್ತೆ ಅದಾನಂತರ DCP ಅವರು ಬಂದ್ರು ಸ್ಥಳಕ್ಕೆನೆ ಸ್ಟೇಷನ್ಗೆ ಬಂದಿವೆಲ್ಲ ನೋಡಿ ಆಡಿಯೋ ಎಲ್ಲ ಕೇಳಿಸ್ಕೊಂಡ್ರು, ಪಾಪ ಅವರೇ ಒಂಥರ ಏನಪ್ಪ ಒಬ್ಬ MLA ಆದವರು ಈ ರೀತಿ ಮಾತಾಡ್ತಾರೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ನಮ್ಮ ಕೊಟ್ಟಂತ ದೂರಿಗೆ ಕಂಪ್ಲೇಂಟ್ ಕೊಟ್ಟು ಅಡ್ರಾಟ್ ಸಿಟಿ ಕೇಸ್ ನ ದೂರು ದಾಖಲು ಮಾಡಿದ್ರೆ, ಮತ್ತೆ ಇನ್ನೊಂದು ಚೆಲುರಾಜ್ ಅವರು ಸಹ ದೂರು ದಾಖಲಾಗಿದೆ. ಸೊ 2 FIR ಆಗಿದೆ, ಈ 2 FIR ಅಲ್ಲಿ ಇಮಿಡಿಯೇಟ್ ಆಗಿ ಮುನಿರತ್ನ ಅರೆಸ್ಟ್ ಮಾಡಲೇಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ. ಹಾಗಾಗಿ ಇಂಥ ಒಂದು ಜಾತಿ ವಿರೋಧಿ ಕೆಲಸ ಮಾಡುವಂತ ಶಾಸಕರು ನಮಗೆ ಬೇಕಾಗಿಲ್ಲ. ಇದನ್ನ ಏನು ನಿಮ್ಮ BJP ಪಕ್ಷದ ಏನು ಮಾಡಲೇಬೇಕು, ಮತ್ತೆ ಇಂಥ ಒಂದು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಈ ಒಂದು ಪ್ರಕರಣ ಕೂಡಲೇ ಅರೆಸ್ಟ್ ಮಾಡಬೇಕು, ಮತ್ತೆ ನಾವು ಇನ್ನೇನು ಕೇವಲ 2-3 ದಿನಗಳಲ್ಲಿ ಮುನ್ನತ್ತ ಮನೆ ಮುಖ್ಯ ಆಗ್ತಾ ಇದೀವಿ, ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದೀವಿ. ಮುನ್ನತ್ತ ಅರೆಸ್ಟ್ ಆಗೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಭೀಮ್, ಜೈ ಅಂಬೇಡ್ಕರ್.